ಹೊರಗಿನವರು ವರ್ಸಸ್ ಇಲ್ಲಿಯವರು ಅನ್ನುವಂತ ಮಾತು ವರ್ಷ ಆಯ್ತು ಅವ್ರು ಬಂದು ಸೆಟ್ಲ್ ಆಗಿ ಹೊರಗಿನವ್ರೇನಲ್ಲ ಅವರು ರಾಮನಗರ ಚನ್ನಪಟ್ಟಣ ಈ ಸೇತುವೆ ಎಲ್ಲನೂ ಅವರೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಲೇಡೀಸ್ಗೆ ಬಸ್ ಕೊಟ್ಟರಲ್ಲ ಮೇಡಮ್ ಅವರೇ, ಓದು ಮಕ್ಕಳಿಗೆ ಭಾರಿ ತೊಂದರೆ ಆಯಿತು. ಎಲ್ಲ ದೇವಸ್ಥಾನದಲ್ಲಿ ಹೋಗಿ ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳ ದರ್ಶನ ಮಾಡ್ಬೇಕಾದ್ರೆ ಎಷ್ಟು ಹಿಂಸೆ ಆಯ್ತದೆ ನೋಡಿ. ಈಗ ಎಲ್ಲ ಹೆಂಗಸರು ಮಕ್ಕಳೆಲ್ಲ ಫ್ರೀ ಫ್ರೀ ಅಂದ್ಬಿಟ್ಟು ತಗೋ ಕೊಟ್ಟು ಈಗ ಏನು ಮಾಡ್ತಾರೆ, ಈಗ ಮನೆಗಳಲ್ಲಿ ಹೆಂಗಸ್ರುಗಳೆಲ್ಲ ಬಟ್ಟೆ ಹಾಕೋ ಒಂದೊಂದು ವಾರ ಹೋಗ್ತಾ ಇದ್ದಾರೆ ಟೂರು. ಫ್ರೀ ಏನಪ್ಪ ಅಂದ್ರೆ ಫ್ರೀ ಕೊಡ್ತಾರೆ. ಅದೇ ಅರ್ಧ ಚಾರ್ಜ್ ಮಾಡಿರಲಿ, ಅರ್ಧ ಚಾರ್ಜ್ ಮಾಡಿಬಿಟ್ರೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲಕ್ಕೆ ಅನುಕೂಲ ಆಗೋದು. ಅರ್ಧ ಚಾರ್ಜ್ ಆಗಿದ್ರೆ ಎಲ್ಲರಿಗೂ ಅನುಕೂಲ ಆಗೋದು. ಅದರಿಂದ ಅಕ್ಕಿ ನೋಡಿ, ಈಗ 5 ಕೆಜಿ ಕೊಡ್ತೀನಿ ಅಂದವರು 5 ಕೆಜಿನೂ ಕೊಡ್ತಾ ಇಲ್ಲ. ಮೋದಿ 5 ಕೆಜಿ ಏನು ಅಕ್ಕಿ ಕೊಡ್ತಾ ಇದ್ರು, ಅಕ್ಕಿ ಬಿಟ್ಟರೆ ಏನೂ ಕೊಡ್ತಾ ಇಲ್ಲ. ಅಕ್ಕಿನೂ 10 ಕೆಜಿ ಕೊಡ್ತೀವಿ ಅಂದ್ರೆ ಬರೀ ಸುಳ್ಳೇ ಹೇಳ್ಬಿಟ್ಟಿದ್ದಾರೆ, ಅದೂ ಕೊಡ್ತಾ ಇಲ್ಲ. ಓಕೆ, ಹಾಗಾದ್ರೆ ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರು ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು? 20,000 ಮತ ಗೆಲ್ತಾರೆ ಮೇಡಮ್ ಅವರೇ. ಜಿದ್ದಾಜಿದ್ದಿ ಫೈಟ್ ಇರುತ್ತೆ, ಫೈಟ್ ಇರ್ತದೆ ಮಾತ್ರ 20,000 ಮತ ಗೆಲ್ತಾರೆ. ಆಮೇಲೆ ಕೆಲಸಗಳೆಲ್ಲ ಫುಲ್ಲು ಕುಮಾರಸ್ವಾಮಿ ಅವ್ರು ಮಾಡಿದ್ರು. ಅವರು ಏನು ಮಾಡಿದ್ರು, ಇವ್ರ ಥರ ಗುದ್ಲಿ ಪೂಜೆ ಮಾಡೋದು, ಬಂದು ಶಂಕುಸ್ಥಾಪನೆ ಮಾಡೋದು, ಇನ್ನೊಂದು ಮಾಡಿದಾಗ ಒಳ್ಳೆ ಹೆಸರಿತ್ತು ಮಾಡಬೇಕಿತ್ತು. ಅವರು ಅವೆಲ್ಲ ಮಾಡಲಿಲ್ಲ. ಸುಮ್ಮನೇನು 50 ಲಕ್ಷ ಹಾಕ್ತಾರೆ ಊರಿಗೆ, ಅವ್ರು ಕೆಲಸ ಮಾಡ್ಕೋತಾ ಇರ್ತಾರೆ, ಅದು ಪೂಜೆ ಪುಸ್ಕಾರ ಮಾಡಲಿಲ್ಲ. ಅದು ಮಾಡಿದರೆ ಇಷ್ಟೆಲ್ಲ ಆಯ್ತಿರಲಿಲ್ಲ. ಓಕೆ ಸರ್, ನೀವು ಬನ್ನಿ ಸರ್. ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ CP ಯೋಗೇಶ್ವರ್, ಯಾರು ಗೆಲ್ತಾರೆ? ನಿಖಿಲ್ ಕುಮಾರ್ ಸ್ವಾಮಿ ಏನಕ್ಕೆ? ಯೂತ್ ಇದಾರಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನೊಂದು ಅವ್ರ ತಾತ ಇದ್ದಾರೆ ಮಾರ್ಕಕ್ಕೆ, ಅವ್ರ ತಂದೆ ಅವರು ಇದ್ದಾರೆ, ಎಲ್ಲರೂ ಇದಾರಲ್ಲ, ಅದಕ್ಕೋಸ್ಕರ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ. ಎಲ್ಲೋ ಒಂದ್ ಕಡೆ CP ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರ್ ಸ್ವಾಮಿ ಅವ್ರದ್ದು ಜಿದ್ದಾಜಿದ್ದಿ ಫೈಟ್ ಅನ್ನುವಂತ ಮಾತಿದೆ, ಹೌದಾ? ತಪ್ಪು, ಅದು ಹೇಗೆ ಹೇಳ್ತೀರಾ? ಯಾಕಂದ್ರೆ ಅವರು ಯೋಗೇಶ್ವರ ತಾನೇ ಇದ್ದಿದ್ರು ಚನ್ನಪಟ್ಟಣದಲ್ಲಿ, ಏನು ಒಂದು ಕೆಲಸ ಮಾಡಿಲ್ಲ. ಆಸ್ಪತ್ರೆನೂ ಇದಿದೆ, ಮತ್ತು ಕಸ ಕೂಡ ಎಲ್ಲ ಅಲ್ಲೆಲ್ಲ ಹಾಕ್ತವ್ರೆ, ತುಂಬ ಅಲ್ಲಿ ಗಬ್ಬಿದೆ. ಯಾಕಂದರೆ MLC ಆಗಿದ್ರು ಇವರು ಯೋಗೇಶ್ವರ, ಹೇಳಿ ಮಾಡಿಸ್ಬೋದಿತ್ತು, ಏನು ಮಾಡಿಲ್ಲ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಈ ಸರಿ, ನಾವೆಲ್ಲ ಯೂತು ಮುಸ್ಲಿಮ್ಸು ಅವರೆಲ್ಲರೂ ಸೇರಿ ನಿಖಿಲ್ ಕುಮಾರಸ್ವಾಮಿಗೆ ಈ ಸರಿ ವೋಟ್ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಮತ ಆಲ್ಮೋಸ್ಟ್ ಆಲು ಕಾಂಗ್ರೆಸ್ಗೆ ಹೋಗುತ್ತೆ ಅನ್ನುವಂಥ ಮಾತು, ಯಾವ ಕಾರಣಕ್ಕೂ ಹೋಗೋದಿಲ್ಲ. ಹೇಗೆ ಹೇಳ್ತೀರಾ ಸರ್? ಹೇಗೆಂದರೆ ಅವರು ಅವ್ರವ್ರ ಲೀಡ್ರ್ ಹೇಳ್ಕೋತಾರೆ, ಹೇಳಿ ಕಾಂಗ್ರೆಸ್ಸಲ್ಲಿ ಸೇರ್ಕೊಂಡವರಲ್ಲ ಅವ್ರು ಹೇಳ್ಕೋತಾರೆ, ಬೇರೆ ಯಾರು ಎಲ್ಲರಿಗೂ ಅಲ್ಪಸಂಖ್ಯ ಅಂದರೆ ಎಲ್ಲ ಅವ್ರೇನು ಕೊಂಡ್ಕೊಂಡಿಲ್ವಲ್ಲ ಎಲ್ಲರಿಗೂ, ಅವ್ರವ್ರ ಇಚ್ಛೆ, ಅವ್ರು ನಮ್ಮ ಇಚ್ಛೆ, ನಾವು ನಿಖಿಲ್ ಕುಮಾರಸ್ವಾಮಿಗೆ ನಾವು ವೋಟ್ ಮಾಡೋದು. ಯಾಕೆ ನಿಖಿಲ್ ಕುಮಾರಸ್ವಾಮಿ ಅಂದರೆ ಅಷ್ಟೊಂದು ಪ್ರೀತಿ? ಯೂತ್ ಓಡಾಡಿ ಕೆಲಸ ಮಾಡ್ತಾರೆ, ಇವ್ರಿಗೆಲ್ಲ ವಯಸ್ಸಾಗ್ಬಿಟ್ಟದೆ, ಈ ವಯಸ್ಸವ್ರಿಗೆ ಹಿಡ್ಕೊಂಡು ಏನು ಮಾಡೋಕ್ಕೈತದೆ? ಇವ್ರು ಯೂತ್ ಓಡಿ ಓಡ್ಕೊಂಡು ಹೋಗಿ ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ ನಾವು ನಿಖಿಲ್ ಸ್ವಾಮಿಗೆ ಇಷ್ಟ. ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಪ್ಲಸ್ ಆಗುತ್ತೆ? ಗ್ಯಾರಂಟಿ ಗಿರಂಟಿ ಎಲ್ಲ ಏನೂ ಇಲ್ಲ, ಎಲ್ಲ ಡಬ್ಸೋದು ಈಗ. ಮೇಡಮ್, ಕೆಲಸ ಕಾರ್ಯಗಳು ಏನು ಆಗ್ತಾ ಇಲ್ಲ, ಏನು ಅಭಿವೃದ್ಧಿ ಅನ್ನೋದು ಏನು ಇಲ್ಲ, ಒಂದು ಗುಂಡಿಗಳಿಗೆ ಒಂದು ಮಣ್ಣು ಆಗ್ತಾ ಇಲ್ಲ. ಬರೀ 2,000 ಲೇಡೀಸ್ ಕೊಡ್ತೀವಿ ಅಂತಾರೆ, ಬಸ್ಸು ಲೇಡೀಸಿಗೆ ಕೊಡ್ತೀವಿ ಅಂತಾರೆ. ಗಣಸರುಗಳು ಏನು ಪಾಪ ಮಾಡಿದ್ದಾರೆ? ಇವ್ರು ಗಣಸರುಗಳು ಯಾರು ಓಟ್ ಹಾಕಿಲ್ವಾ? ಒಲ್ಲಿ ಸಿದ್ದರಾಮಯ್ಯ ಗಣಸಲ್ವಾ? ಶಿವಕುಮಾರ್ ಅವ್ರ ಗಣಸರಲ್ವಾ? ಅವ್ರು ಬರೀ ಹೆಂಗಸರು ಕೊಟ್ಬಿಟ್ರೆ ಗಣಸರು ಎಲ್ಲೋಗ್ತಾರೆ? ಒಂದು ಕಣ್ಣು ಬೆಣ್ಣೆ ಒಂದು ಕಣ್ಣು ಸುಣ್ಣ ಯಾಕೆ ಮಾಡ್ತಾರೆ? ಇಂಥ ನಾಚಿಕೆಡ್ತಾನವ ಯಾವುದೇ ಕಾಂಗ್ರೆಸ್ ಅಂತ ನಾಚಿಕೆಸನ ಯಾವ ಪಕ್ಷನೂ ಮಾಡಿಲ್ಲ, ಮುಂದೂ ಮಾಡಲ್ಲ, ಹಿಂದೂ. ಓಕೆ ಓಕೆ ಸರ್. ನಿಖಿಲ್ ಕುಮಾರಸ್ವಾಮಿ ಅಭಿವೃದ್ಧಿ, ಈಗ ಕುಮಾರಣ್ಣನ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಮಂತ್ರಿ ಆಗಿದ್ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಿಂದ ಗೆದ್ದಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಮತದಿಂದ ನಿಖಿಲ್ ಕುಮಾರಣ್ಣವರು ಗೆದ್ದು ಈ ಕ್ಷೇತ್ರನ ಉಳಿಸ್ತಾರೆ ಅಂತ ನಮ್ಮ ವಿಶ್ವಾಸ ಇದೆ. ಎಷ್ಟು ಮತದಿಂದ ಗೆಲ್ಲಿಸ್ತೀರಿ? 1 ಲಕ್ಷದ ಮೇಲೆ ಮೇಡಮ್. ರಾಮನಗರದಲ್ಲಿ ಆಲ್ಮೋಸ್ಟ್ ಆಲು MLAಗಳಿರೋದು ಕಾಂಗ್ರೆಸ್ ಅವರು, ಸೊ ಇದೇನಾದರೂ ಮೈನಸ್ ಆಗುತ್ತಾ? ಇಲ್ಲ, ಇದು ಮೈನಸ್ ಆಗೋದಿಲ್ಲ. ನಿಖಿಲ್ ಕುಮಾರಸ್ವಾಮಿಗೆ ವೋಟ್ ಹಾಕ್ತಾರೆ. ಓಕೆ, ನಿಖಿಲ್ ಕುಮಾರಸ್ವಾಮಿ ಮೇಡಮ್. ಓಕೆ, ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? ನಿಖಿಲ್ ಕುಮಾರ್, ನಾವು ತಿರುಪತಿಗೆ ಹೋಗಿ ಇದೇ ಕುಮಾರಣ್ಣ ಮಂಡ್ಯದಲ್ಲಿ ಎಲೆಕ್ಷನ್ ಆದಾಗ ನಾನೇ ತಿರುಪತಿಗೆ ಹೋಗಿ ಮುಡಿ ಕೊಟ್ಬಿಟ್ಟು 2-2.5 ಲಕ್ಷ ಲೀಡಿಂದ ಗೆಲ್ತಾರೆ ಅಂತ ನಾನು ಕೇಳ್ಕೊಬಂದು ಮಳವಳ್ಳಿಯಲ್ಲಿ ಲಾಡು ಕೊಟ್ಟು ಆಶೀರ್ವಾದ ತಗೊಂಡಿದ್ದೆ. ಅದೇ ರೀತಿ ಚನ್ನಪಟ್ಟಣದಲ್ಲಿ ಈಗ ಲಾಡು ಕೊಟ್ಟಿದ್ದೀನಿ, 1 ಲಕ್ಷದ ಮೇಲೆ ಲೀಡ್ ಗೆದ್ದು ತಿರುಪತಿಗೆ ಹೋಗಿ ಪೂಜೆ ಮಾಡಿಸ್ಕೊಬಂದು ಕೊಟ್ಟಿದ್ದೀನಿ. 1 ಲಕ್ಷದ ಮೇಲೆ ಗೆದ್ದೇ ಗೆಲ್ತಾರೆ, ನಮ್ಮದು ವಿಶ್ವಾಸ ಇದೆ. JDS BJP ಮೈತ್ರಿಕೂಟ ಎರಡೂ ಸೇರಿ ಒಂದು ತೀರ್ಮಾನ ತಗೋತಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.